spectacles next week ready aagutta madam, don't worry. Thank you doctor. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೊಡಿ, ಯಾಕೆಂದ್ರೆ ಇನ್ನೊಂದು 10 ಡೇಸ್ ಅಲ್ಲಿ ನನ್ನ ಮಗಳು ಚಾರು ನಿಶ್ಚಿತಾರ್ಥ ಇದೆ. ನಮ್ಮ ಅಣ್ಣನ ಮಗ ವಿಹಾನಿಗೆ ಕೊಟ್ಟು ಮದುವೆ ಮಾಡ್ತಾ ಇದೀವಿ. ಆ ಬಿಜಿ ಶೆಡ್ಯೂಲ್ ಅಲ್ಲಿ ಇನ್ನು ಹಾಸ್ಪಿಟಲ್ ಗೆ ಬರೋದಕ್ಕೆ ಆಗಲ್ಲ. ಓ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಲೆನ್ಸ್ ರೆಡಿ ಆಗಿದ ತಕ್ಷಣ ನಾವೇ ಕಾಲ್ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್. ಸೀ ಯು ಲೇಟ್. ವಿಹಾನ್ ವಿಷಯ ಬಂದಿದ್ದು ಒಳ್ಳೆಯದೇ ಆಯ್ತು, ಅವನಿಗೊಂದು ಫೋನ್ ಮಾಡಿ ಮಾತಾಡೋಣ. ಹಲೋ ಅತ್ತೆ, ಏನ್ ಸಮಾಚಾರ? ಲಾಂಗ್ ಟೈಮ್ ನೋ ಸೀ. ಅದಕ್ಕೆ ನಾಳೆ ನಮ್ಮ ಮನೆಗೆ ಬಂದ್ಬಿಡಿ, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಇಂಪಾರ್ಟೆಂಟ್ ವಿಷಯನಾ? ಏನತ್ತೆ? ಸದ್ಯಕ್ಕೆ ಸರ್ಪ್ರೈಸ್, ಆದ್ರೆ ಇಟ್ಸ್ ಎ ಗುಡ್ ನ್ಯೂಸ್ ವಿಹಾನ್. 100% ಬರ್ತೀನತ್ತೆ. ನಮ್ಮತ್ತೆ ತುಂಬಾ ದಿನ ಆದ್ಮೇಲೆ ಕಾಲ್ ಮಾಡಿದ್ರು. ಅಲ್ಲ, ನೀನ್ ಯಾಕೆ ಸಡನ್ ಆಗಿ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದೆ? ನಾತ್ರ ಮಾತಾಡಬೇಕಿದ್ರೆ ಫೋನ್ ರಿಸೀವ್ ಮಾಡೋ ನೆಸೆಸಿಟಿ ಇತ್ತಾ? ನೋಡು ಚಿನ್ನ, ಅವರು ನಮ್ಮ ಅತ್ತೆ, ಅವರ ಫೋನ್ ಅವಾಯ್ಡ್ ಮಾಡೋದಕ್ಕೆ ಆಗಲ್ಲ. ನೋಡು, ಈಗ ಎಲ್ಲಾ ಟೈಮ್ ನಿಂದೆ. ಹೇಳು. ನಮ್ಮ ಅಪ್ಪನ ತಲೆಯಲ್ಲಿ ನನ್ನ ಮದುವೆ ಆಲೋಚನೆ ಬಂದಿದೆ. ಅಂದ್ಮೇಲೆ ನಮ್ಮಿಬ್ರು ಮದುವೆನೆ, ಗುಡ್ ನ್ಯೂಸ್ ಅಲ್ವಾ? ಬನ್ನಿ. ಏನಪ್ಪ ಇನ್ನೆಷ್ಟು ಮನೆ ನೆಮ್ಮದಿನ ನಾಶ ಮಾಡಬೇಕು ಅನ್ಕೊಂಡಿದ್ಯಾ? ಇರೋ ಗಾಯ ಇನ್ನೂ ಆರೇ ಇಲ್ಲ, ಅಷ್ಟು ಬೇಗ ಎಲ್ಲಾನು ಮರ್ತು ಇವಳ ಮನೆ ಕರ್ಕೊಂಡ್ ಬಂದ್ಬಿಟ್ಟಿಯ? ಈ ಮನೆನ ಸ್ಮಶಾನ ಮಾಡ್ದೋಳ್ನ, ಮದ್ವೆನ ಮಾಡ್ಕೊಂಡ್ ಬಂದ್ಬಿಟ್ಟಿಯೇನೋ? ಅಮ್ಮ ಅಂತ ಕರಿಬೇಡ ನನ್ನ. ಯಾವಾಗ ಬಲಗಾಲಿಟ್ಟು ಒಳಗಡೆ ಬಾ ಅಂತ ಇವಳು ಕೈ ಹಿಡಿದು ಒಳಗಡೆ ಕರ್ಕೊಂಡ್ ಬಂದ್ಯೋ, ಆ ಕ್ಷಣ ನನ್ನ ಇದೇನೆ ಒಳದೋಯ್ತು. ನನ್ ಮಾತು ಕೇಳು ಒಂದ್ ನಿಮಿಷ. ಏನೋ ಏನೋ ಕೇಳೋದು, ನಮ್ಮ ಮನೆ ದೀಪ ಆರಿಸ್ತಾಳೆ ಇವಳು, ಇವಳನ್ನ ನಾವು ಮನೆ ತುಂಬಿಸ್ಕೊಳ್ಬೇಕಾ? ನಮ್ ಪುಣ್ಯ ಸೇರಿಟ್ಟು ಇವಳಿಗೆ ಆರತಿ ಮಾಡಿ ಮನೆಯೊಳಗೆ ಕರ್ಕೋ ಅಂತ ಹೇಳಿಲ್ವಲ್ಲ ನೀನು. ಏಯ್ ಏಯ್, ನಾವೆಲ್ಲ ನಿನ್ ಪಾಲಿಗೆ ಸತ್ತೋಗ್ಬಿಟ್ವೇನೋ? ಯಾರಿಗೂ ನನ್ನ ಮೇಲೆ ನಂಬಿಕೆನೆ ಇಲ್ವಾ? ಇನ್ನೇನೋ ನಂಬದು, ಸತ್ಯ ಕಣ್ ಮುಂದೆನೆ ಕಾಣ್ತಾ ಇದೆಯಲ್ಲ, ಹಾಕ್ಬಿಟ್ಟಿಯಲ್ಲ ಬೆನ್ನಕ್ಕೆ ಚೂರಿನ. ನನ್ನ ಸೊಸೆ ನಿನ್ನ ಮಗನ್ ತರ ನೋಡ್ಕೊಂಡಿದ್ಲು, ಈಗ ಅವಳಿದನ್ ನೋಡಿದ್ರೆ ಅವಳ ಆತ್ಮ ಎಷ್ಟು ಕೊರಗುತ್ತೋ ಏನೋ. ನನ್ನ ಸೊಸೆ ಯಾವತ್ತು ನಿನ್ನ ಕ್ಷಮಿಸಲ್ಲ, ಇದ್ರ ಬದ್ಲು ನಮ್ಮೆಲ್ಲಾರ್ಗೂ ಒಂಚೂರು ವಿಷಯ ಕೊಟ್ಬಿಡ್ಬೋದಿತ್ತಲ್ಲ. ಯಾಕಣ್ಣ ಈ ತರ ಕೆಲಸ ಮಾಡ್ದೆ? ಆದ್ರೂ ಇವಳಿಗೆ ತಾಳಿ ಕಟ್ಟುವಾಗ ನಮ್ಮ ಅಪ್ಪಣ್ಣಾತ್ಗೆ ಇವಳಿಂದ ಎಷ್ಟು ಮೋಸ ಆಗಿದೆ ಅನ್ನೋದು ನಿನ್ ಕಣ್ ಮುಂದೆ ಬರ್ಬೇಕಾಗಿತ್ತು. ಯಾಕೆಲ್ರು ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದೀರಾ? ಏನಂದೆ? ಬಾಯಿಗ್ ಬಂದಿದ್ದ? ನೀ ಮಾಡ್ಕೊಂಡ್ ಬಂದಿರೋ ಕೆಲ್ಸಕ್ಕೆ ನಮಗೆ ಬಾಯೇ ಬರ್ತಾ ಇಲ್ಲ ಕಣೋ. ನಂಬಿಕೆನ ಕಟ್ಟಿಸ್ಬಿಟ್ಟೆ ನೀನು. ಅತ್ತಿಗೆ ಕಣ್ಣೀರು ನಮಗೆ ತಟ್ಟೆ ತಟ್ಟತ್ತಣ್ಣ, ನಮ್ಗೆ ಯಾರಿಗೂ ಒಳ್ಳೇದಲ್ಲ ಇದು. ಆದ್ರೂ ಇಂತ ಕೆಲಸ ಮಾಡಬಾರ್ದಿತ್ತು ರಾಮಾಚಾರಿ. ವಿಷಯ ಏನು ಅಂತ ಮೊದಲು ತಿಳ್ಕೊಳ್ಳಿ, ಸುಮ್ ಸುಮ್ನೆ ತಪ್ಪಾಗಿ ಮಾತಾಡ್ಬೇಡಿ. ತಪ್ಪು ನಡೆದೋಗಿದೆ, ಇವಾಗ ನೀನ್ ಏನ್ ಕಾರಣ ಕೊಟ್ರು ನಾನಂತ ಇವಳನ್ನ ನನ್ನ ಮನೆ ಸೊಸೆ ಅಂತ ಒಪ್ಕೊಳ್ಳಲ್ಲ. ಅಮ್ಮ ನನ್ನ ಮಾತು ಕೇಳು, ಸಾಕು ನಿಲ್ಲಿಸ್ಬಿಡು. ಇನ್ನೊಂದು ಕ್ಷಣನು ನಾನು ನಿಮ್ಮ ಮನೇಲಿ ಇರಲ್ಲ. ನೀನು ನಿನ್ನ ಹೆಂಡತಿನೇ ಸುಖವಾಗಿರಿ. ಹೋಗ್ತೀಯಾ? ಬದುಕಿದಾಗ್ಲೇ ನಮ್ಮೆಲ್ಲರಿಗೂ ಸಮಾಧಿ ಕಟ್ಟಿ ಅವಳನ್ನ ಮದುವೆ ಮಾಡ್ಕೊಂಡು ಬಂದಿದ್ದೇನಲ್ಲ ಇವನು, ಇವನೇ ಅವಳನ್ನ ಕಟ್ಕೊಂಡು ಎಲ್ಲಾದ್ರೂ ಹಾಳಾಗ ಹೋಗಿ ಸಂಸಾರ ಮಾಡ್ಲಿ. ಅಜ್ಜಿ ನನ್ನ ಮಾತು ಕೇಳಿ ಒಂದ್ ನಿಮಿಷ. ಯಾವಾಗ ಇವಳನ್ನ ಮದುವೆ ಮಾಡ್ಕೊಂಡು ಕೈ ಹಿಡ್ಕೊಂಡು ಮನೆ ಒಳಗ್ ಕರ್ಕೊಂಡ್ ಬಂದ್ಯೋ, ಆ ಕ್ಷಣನ ಈ ಮನೆಗೂ ನಿನ್ಗೂ ಋಣ ಮುಗೀತು. ಸಾಕು ಸುಮ್ನೀರಿ, ನಾನು ಅವ್ರನ್ನ ಮದುವೆ ಆಗಿಲ್ಲ. ಮತ್ತೆ ಯಾಕೆ ಇವಳು ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡ್ ಬಂದೆ? ಜೊತೆಲೆ ಇರ್ತೀನಿ, ನಿನ್ನ ಬೀಳಕ್ ಬಿಡಲ್ಲ ಅಂತ ಯಾಕೆ ಹೇಳ್ದೆ? ಯಾಕಂದ್ರೆ ಚಾರು ಮೇಡಮ್ ಕಣ್ಣು ಹೋಗಿದೆ. ಅವ್ರ ಕಣ್ಣು ಕಾಣಿಸ್ತಿಲ್ಲ, ನನ್ನಿಂದ ಅವ್ರ ಕಣ್ಣು ಕಳ್ಕೊಂಡಿದ್ದಾರೆ. ಏನಂದೆ?
ಹೌದು, ಫ್ಯಾಕ್ಟ್ರಿಲಿ ನನ್ನ ಕೈ ತಗಳಿ ಕೆಮಿಕಲ್ ಅವ್ರ ಕಣ್ಣಿಗೆ ಬಿದ್ದು ಅವ್ರ ಕಣ್ಣು ಕಳ್ಕೊಂಡಿದ್ದಾರೆ. ಪರ್ಮನೆಂಟ್ ಆಗೇನು ಅಲ್ಲ, 5 ದಿನದಲ್ಲಿ ನನಗೆ ಕಣ್ಣು ಬರುತ್ತೆ. ನನ್ನ ಮಾಮ್ಗೆ ರಾಮಾಚಾರಿಯಿಂದ ಹೀಗೆಲ್ಲ ಆಯ್ತು ಅಂತ ಗೊತ್ತಾದ್ರೆ ನಮ್ಮ ಫ್ಯಾಮಿಲಿ ಮಧ್ಯೆ ಇರೋ ದ್ವೇಷ ಇನ್ನೂ ಹೆಚ್ಚಾಗುತ್ತೆ. ಅದಕ್ಕೆ ಈ ವಿಷಯನ ಮಾಮಿಂದ ಮುಚ್ಚಿಟ್ಟಿದ್ದೀನಿ. ಇನ್ನು 5 ದಿವಸ ಅಷ್ಟೇ ನಾನು ಹೊರಟೋಗ್ಬಿಡ್ತೀನಿ. ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ಯಾರು ಅವಕಾಶ ಮಾಡಿಕೊಡ್ಲಿ ಬಿಡ್ಲಿ, ನೀವು ಇಲ್ಲಿಂದ ಹೋಗಲ್ಲ, ಬನ್ನಿ. ಹಲೋ ಹಲೋ ಆದ್ಯಾ, ಮದ್ವೆ ಅಂದ ತಕ್ಷಣ ಇಷ್ಟೊಂದ ಟೆನ್ಷನ್ ಮಾಡ್ಕೋತಿದ್ಯಾ? ಅದು ಹಾಗಲ್ಲ, ನಮ್ಮನೇಲಿ ಅವ್ರು ಯಾವ ಹುಡುಗನ್ ತೋರಿಸ್ತಾರೋ ಅದೇ ಹುಡುಗನ್ ನನ್ ಮದ್ವೆ ಆಗ್ತೀನಿ ಅಂತ ಅವ್ರು ಮೆಂಟಲಿ ಫಿಕ್ಸ್ ಆಗಿದ್ದಾರೆ. ನಿಮ್ ಪೇರೆಂಟ್ಸ್ ಅಷ್ಟೇ ಅಲ್ಲ, ಜಗತ್ತಲ್ಲಿ ಎಲ್ಲಾ ಪೇರೆಂಟ್ಸ್ ಹಾಗೆ ನಂಬಿರ್ತಾರೆ. ಆಮೇಲೆ ತಾನೇ ನಾವ್ ಲವ್ ಮಾಡ್ತಿರೋ ವಿಚಾರ ಹೇಳಿ ಅವ್ರಿಗೆ ಶಾಕ್ ಕೊಡೋದು. ಶಾಕ್ ಕೊಡ್ತೀವೋ, ನಾವೇ ಶಾಕ್ ಕೊಡಿಸ್ಕೊಂತೀವೋ, ನನ್ಗೊಂದು ಅರ್ಥ ಆಗ್ತಿಲ್ಲ. ಅದು ಅಲ್ಲದೆ ನಮ್ ದೊಡ್ಡಮ್ಮಂಗ್ ಡೌಟ್ ಬಂದಿದೆ, ಏನಾಗುತ್ತೋ ಏನೋ, ಪ್ಲೀಸ್ ಏನಾದ್ರೂ ಮಾಡು. ಈಗ ಮದ್ವೆ ಅಂದ ತಕ್ಷಣ ನಾಳೆ ಏನ್ ಮದ್ವೆ ಮಾಡೋದಿಲ್ಲ ಅಲ್ವಾ? ಇಲ್ಲ, ಅಕ್ಕ ಇದ್ದಾಳೆ, ಅವ್ಳ ಮದ್ವೆ ಆದ್ಮೇಲೆ ನನ್ ಮದ್ವೆ. ಓ, ನಿಮ್ ಅಕ್ಕಂಗೆ ಗಂಡ್ ಹುಡ್ಕಿ ಅವ್ರ ಒಪ್ಕೊಂಡು ಅವ್ರ ಮದ್ವೆ ಆದ್ಮೇಲೆ ತಾನೇ ನಿಮ್ ವಿಚಾರಕ್ಕೆ ಬರೋದು? ಬೇಜಾನ್ ಟೈಮ್ ಇದೆ, ಡೋಂಟ್ ವರಿ. ಇಲ್ಲ, ಆಲ್ರೆಡಿ ಅಕ್ಕಂಗೆ ಗಂಡ್ ಫಿಕ್ಸ್ ಆಗಿದ್ದಾನೆ, ಅವ್ರ ಅತ್ತೆ ಮಗನ ಇದ್ದಾನೆ. ಅವ್ಳಿಗೆ ಯಾವ ಕ್ಷಣದಲ್ಲಿ ಬೇಕಿದ್ರೆ ಎಂಗೇಜ್ಮೆಂಟ್ ಆಗ್ಬೋದು. ಓಕೆ, ನಿಮ್ ಅಕ್ಕಂದು ಎಂಗೇಜ್ಮೆಂಟ್ ಆಗಿದ ತಕ್ಷಣ ನಾನೇ ನಿಮ್ ಮನೆಗೆ ಬಂದು ನಮ್ ಲವ್ ವಿಚಾರನ ಅನೌನ್ಸ್ ಮಾಡ್ತೀನಿ. ಪ್ರಾಬ್ಲಮ್ ಇಲ್ವಾ? ಹಾಗೆಲ್ಲ ಅನೌನ್ಸ್ ಮಾಡಕ್ ಆಗಲ್ಲ. ಇನ್ನು ನಮ್ ಪ್ರೀತಿ ವಿಷಯನ ನನ್ ಮನೇಲಿ ಹೇಳಿಲ್ಲ, ಮುಚ್ಚಿಟ್ಟಿದ್ದೀನಿ. ಸರಿ, ಹೇಳ್ಬಿಡು. ಅಷ್ಟೊಂದು ಧೈರ್ಯ ಇದ್ದಿದ್ರೆ ಅಮ್ಮ ಬಾಯ್ ಬಿಟ್ಟು ಕೇಳಿದಾಗ್ಲೇ ಹೇಳ್ತಿರ್ಲಿಲ್ವಾ? ಓಕೆ, ನಿಮ್ ಅಕ್ಕಂದು ಎಂಗೇಜ್ಮೆಂಟ್ ಮೊದ್ಲಾಗ್ಲಿ, ಆಮೇಲೆ ನಾನೇ ಬಂದು ಮನೇಲಿ ಮಾತಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು, ಲವ್ ಯು ಅಂತ ಹೇಳೋದ್ ಬಿಟ್ಟು. ಬನ್ನಿ ಆದ್ಯಾ. ಆದ್ಯಾ ಅಜ್ಜಿ, ಅಜ್ಜಿ ಇವತ್ತು ಕೋದಂಡಣ್ಣ ದೇವಸ್ಥಾನದಲ್ಲೇ ಮಲಗ್ತಾನಂತೆ, ನಾವಿಬ್ರು ಮಲಗೋಣ. ಬಾ. ಇದೊಂದೇ ಫೋಟೋ ಅಪ್ಲೋಡ್ ಮಾಡಿ ಬಂದ. ಎಲ್ಲದೂ ಊಟ ಆಯ್ತಾ? ಸರಿ, ಚಾರು ಮೇಡಮ್ಗೆ ಊಟ ಕೊಡಬೇಕಿತ್ತು. ನಾವ್ಯಾಕಪ್ಪ ಕೊಡ್ಬೇಕು? ನಾವೇನ ಅವ್ರ ಮನೆ ಆಳ? ಈ ಮನೆ ಊಟ ತಿನ್ನೋ ಯೋಗ್ಯತೆ ಇದೆಯಾ ಅವಳಿಗೆ? ಅದ್ ನನಗೆ ಗೊತ್ತಿಲ್ಲ, ಅದ್ರ ಅವಶ್ಯಕತೆ ಇದೆ. 100+ ಜನಕ್ಕೆ ಊಟ ಕೊಟ್ಟಿದೆ ಈ ಮನೆ, ಈಗ ಅವ್ರಿಗೆ ಒಂದು ಊಟ ಸಿಗಲ್ವಾ? ಹಾಗಂತ ನಾವು ಅವಳು ಕೈತು ತಿನ್ನಿಸ್ಬೇಕಾ? ಕಾರಣ ಏನೇ ಇರ್ಬೋದು ರಾಮಾಚಾರಿ, ಅವಳು ಈ ಮನೇಲಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ನಾವು ಯಾರು ಅವಳು ಸೇವೆ ಮಾಡಲ್ಲ, ನೆನ್ಪಿಟ್ಕೋ. ರಾಮಾಚಾರಿ, ಇಷ್ಟಕ್ಕೂ ಅವಳು ಈ ಮನೆಯ ಅತಿಥಿ ಅಲ್ಲಪ್ಪ, ನಿನ್ನ ಅತಿಥಿ. ಅವಳು ಸೇವೆನ ನಾವೆಲ್ಲ ಯಾಕ ಮಾಡ್ಬೇಕು? ಶ್ರುತಿ, ನಿದ್ದೆ ಬಂದಿದೆ, ರೆಡಿ ಅಮ್ಮ, ಮಲ್ಗೋಣ. ಅವಳನ್ನ ಕಾಪಾಡ್ಕೊಂಡ್ ಕರ್ಕೊಂಡ್ ಬಾ ಅಂತ ಅಣ್ಣನ ಅಪ್ಪ ತಾನೇ ಕಳ್ಸಿದ್ದು ಕಾಡ್ಗೆ. ಮೇಡಮ್ ಹೊತ್ತಾಗಿದೆ, ಮಲ್ಕೊಳ್ಳಿ, ದೀಪ ಆರಿಸ್ತು. ನೀನ್ ದೀಪ ಆರಿಸಿದ್ರು ಬಿಟ್ರು ನನಗೆ ವ್ಯತ್ಯಾಸ ಗೊತ್ತಾಗಲ್ಲ ರಾಮಾಚಾರಿ. ಕತ್ಲು ಬಿಟ್ರೆ ಬೇರೆ ಏನು ಕಾಣಲ್ಲ. ಅಯ್ಯೋ, ಇದಕ್ಕೆಲ್ಲ ಯಾಕೆ ಸಂಕಟ ಪಡ್ತೀಯ ರಾಮಾಚಾರಿ? ಇನ್ನು 5 ದಿನ ಅಷ್ಟೇ ತಾನೆ, ಮಿಂಚನಾಗಿ ಹೋಗ್ಬಿಡುತ್ತೆ. 5 ದಿನ ಆದ್ಮೇಲೆ ನಿಮ್ ಕಣ್ಣು ಶಾಶ್ವತವಾಗಿ ಹೊರಟೋಗುತ್ತೆ ಅನ್ನೋ ಸತ್ಯ ನೀವ್ ಹೇಗ್ ತಡ್ಕೋತೀರಾ ಮೇಡಮ್? ಅಯ್ಯೋ ದೇವ್ರೇ, ನನ್ನ ಕೈಯಾರೆ ಒಬ್ರು ಕಣ್ ಕಿತ್ಕೊಂಡ್ಬಿಟ್ನಲ್ಲ ನಾನು ರಾಮಾಚಾರಿ. ಹೇಳಿ ಮೇಡಮ್. ಮಾತೆ ಬರ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ. ಸರಿ, ನೀವು ಮಲ್ಕೊಳ್ಳಿ, ನಾನು ಇಲ್ಲೇ ಆಚೆ ಹಾಲಲ್ಲಿ ಮಲಗಿರ್ತೀನಿ ಮೇಡಮ್, ಏನಾದ್ರು ಬೇಕಾದ್ರೆ ಕರೀರಿ. ಈ ಮನೆ ಸೊಸೆ ನನ್ನ ನುಂಗು ನೀರು ಕುಡಿದವಳಿಗೆ ಇದೇ ಮನೇಲಿ ಎಂಥ ಸೇವೆ ನಡೀತಾ ಇದೆ ಅಂತ. ಕೊಲೆಗಾರ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಕಣ್ಗಾವಲಾಗಿ ಕಾಯ್ತಾ ಇದ್ದಾನಲ್ಲಿ ನಿನ್ ಮಗ. ಅಮ್ಮಮ್ಮ, ನಿನ್ನೆಲ್ಲ ನೋಡೋದಕ್ಕಿಂತ ನನ್ನ ಕಣ್ಣೇ ಹೋಗ್ಬಾರ್ದಾಗಿತ್ತ ಅಂತ ಅನ್ಸುತ್ತೆ ಕಣೆ ನನಗೆ. ಹೀಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ, ಇನ್ ಸ್ವಲ್ಪ ದಿನ ಎಲ್ಲ ಸಹಿಸ್ಕೊಳ್ಳೇಬೇಕು.
ಎಲ್ಲ ನಮ್ ಕರ್ಮ. ಛೇ ಜಾನಕಿ, ಎಷ್ಟ್ಸಲ ಫೋನ್ ಮಾಡ್ತೀಯಾ? ಅಮ್ಮ ಇಲ್ಲೇ ಇರ್ತಾರೆ, ಕದ್ದು ಮುಚ್ಚಿ ಮಾತಾಡ್ಬೇಕು. ಕದ್ದು ಮುಚ್ಚಿ ಮಾತಾಡೋದ್ರಲ್ಲೂ ಏನೋ ಒಂಥರ ಮಜಾ ಇರುತ್ತಲ್ಲ. ಮಜಾನೋ ಸಜಾನೋ, ನನ್ಗಂತೂ ಯಾವಾಗ ನಮ್ಮ ಅಕ್ಕ ನಿಶ್ಚಿತಾರ್ಥ ಆಗುತ್ತೋ, ಯಾವಾಗ ನಮ್ಮ ಮದುವೆ ವಿಷಯ ಮನೇಲಿ ಹೇಳ್ತೀವೋ ಅಂತ ಅನಿಸ್ಬಿಟ್ಟಿದೆ. ಆಗುತ್ತೆ, ಕಾಯ್ಬೇಕು, ಕಾಯ್ದ್ರಲ್ಲೂ ಒಂಥರ ಸುಖ. ನನಗ ಸುಖ ಬೇಡಪ್ಪ, ಓಪನ್ ಆಗಿ ನಿನ್ ಕೈ ಇಟ್ಕೊಂಡು ಎಲ್ಲಾ ಕಡೆ ಓಡಾಡ್ಬೇಕು, ಅಫೀಷಿಯಲ್ ಲೈಸೆನ್ಸ್ ಸಿಗ್ಬೇಕು. ಆಮೇಲೆ ಆಮೇಲೆ ನಾಳೆ ಬೆಳಗ್ಗೆ ನಾನು ಫ್ರೀ ಆಗಿದ್ದೀನಿ. ವಾವ್, ಹಂಗಾದ್ರೆ ನಾಳೆನೇ ಮದ್ವೆನಾ? ವಿನ್ನಿ, ಸ್ಟಾಪ್ ಜೋಕಿಂಗ್. ನಾಳೆ ಎಷ್ಟೊತ್ತಿಗೆ ಸಿಗ್ತೀಯಾ? ನಾಳೆ ನಮ್ಮ ಅಕ್ಕನ ಹುಡ್ಗಿ ಮನೆಗೆ ಬರ್ತಿದ್ದಾರೆ, ಅವ್ರ ಮಾತುಕತೆ ನಡಿಬೇಕಿದ್ರೆ ನಾನ್ ಮನೇಲಿ ಇರಬಾರ್ದು ಅಂತ ಅಮ್ಮ ಹೇಳಿದ್ದಾರೆ. ಓ, ಯಾಕೆ? ನಿಮ್ ಅಕ್ಕನ್ ನೋಡಕ್ ಬರ್ತಿರೋ ಹುಡ್ಗ ನಿನ್ನ ನೋಡಿ ನಿನ್ನೇ ಮದ್ವೆ ಆಗ್ತೀನಿ ಅಂದ್ರೆ ಕಷ್ಟ ಅಂತನಾ? ಆ ಸೀನ್ ಎಲ್ಲ ಏನೂ ಇಲ್ಲ, ನನಗ್ ನನ್ನ ಹುಡ್ಗಾನೇ ಬೇಕು. ಹೇಳು, ನಾಳೆ ಎಷ್ಟೊತ್ತಿಗೆ ಸಿಗ್ತೀಯಾ? ನೋ ಡಾರ್ಲಿಂಗ್, ನಾಳೆ ಅತ್ತೆ ಮನೆಗೆ ಹೋಗೋದಿದೆ. ನಾಳೆನೆ ಹೋಗ್ಬೇಕಾ? ಇನ್ನೊಂದಿನ ಹೋದ್ರಾಯ್ತು, ನಾಳೆ ಸುಮ್ನೆ ನನಗ್ ಸಿಗು ಅಷ್ಟೇ. ಹಠ ಮಾಡ್ಬೇಡ ಮುದ್ದು, ನಮ್ಮ ಅತ್ತೆ ಮೀಟ್ ಮಾಡೋ ವಿಚಾರದಲ್ಲಿ ತುಂಬಾ ಸಲ ಕೈ ಕೊಟ್ಟಿದ್ದೀನಿ. ಹಲೋ, ಪ್ಲೀಸ್ ಬಂಗಾರ, ಪ್ಲೀಸ್ ಮಾತಾಡು. ಅವರು ಸಿಟ್ ಮಾಡ್ಕೊಂಡಿದ್ದಾರೆ. ಈಗ ನಾನು ಸಿಟ್ ಮಾಡ್ಕೊಂಡಿದ್ದೀನಿ. ಓಕೆ, ನಾಳೆ ಸಂಜೆ ಸಿಗ್ತೀನಿ, ಎಷ್ಟು ಬೇಕೋ ಅಷ್ಟು ಕೋಪ ತೀರಿಸ್ಕೋ. ಲವ್ ಯು. ಐ ಲವ್ ಯು ಟು, ಬಾಯ್. ನನ್ನ ಮನಸ್ಸಲ್ಲಿ ಆಗ್ತಿರೋ ಯಾತನೆಲ್ಲ ಯಾರಿಗಾರು ಹೇಳ್ಕೋಬೇಕು ಅನ್ನಿಸ್ತಾ ಇದೆ, ಯಾರಿಗೆ ಹೇಳಲಿ? ಶೈಲು ಅವರು ಫೋನ್ ಮಾಡ್ಲಾ? ಇಷ್ಟು ಹೊತ್ತಲ್ಲಿ ಡಾರ್ಲಿಂಗ್ ಅಂತ ಕಾಲ್ ಬಂದಿದೆ. ಅದ್ಯಾರೋ ಅಲ್ಲ ಕಣೋ, ಆ ಡಾರ್ಲಿಂಗ್ ಅಂದ್ರೆ ನೀನೇನೆ, ನನ್ನ ಹುಡ್ಗ ಶೈಲುವಿನ ಹುಡ್ಗ. ಅದು ಅದು ನನ್ನ ಮಾಮ್. ನನ್ನ ಮಾಮ್ನ ನಾನು ಪ್ರೀತಿಯಿಂದ ಡಾರ್ಲಿಂಗ್ ಅಂತೀನಿ. ತಡ್ರಿ, ಫೋನ್ ಮಾಡ್ಕೊಡ್ತೀನಿ. ಬೇಡ ಬೇಡ ರಾಮಾಚಾರಿ, ಸಿಕ್ಕಾಕೊಂಡು ಬಿಡ್ತೀನಿ. ಅಂದ್ರೆ ಅದು ಅದು ನನ್ನ ಮಾಮ್ಗೆ ನಾನು ಕೋಲ್ಕತ್ತಾದಲ್ಲಿ ಇದ್ದೀನಿ ಅಂತ ಹೇಳಿದ್ದೀನಲ್ವಾ. ನಾನು ಮಾತಾಡ್ತಿರುವಾಗ ನಿಮ್ಮ ಮನೆಯವ್ರು ಯಾರಾದರೂ ಬಂದು ಅವ್ರ ವಾಯ್ಸ್ ಕೇಳಿಸೋದು, ನನ್ನ ಮಾಮ್ಗೆ ಡೌಟ್ ಬರೋದು, ಇದೆಲ್ಲ ಯಾಕೆ? ಹಾಗೇನಿಲ್ಲ, ಎಲ್ಲರೂ ಮಲಗಿದರೆ ನೀವು ನಿಮ್ಮ ಪಾಡಿಗೆ ಮಾತಾಡಿ, ನನಗೂ ಒಂದು ಫೋನ್ ಕಾಲಿಂದ ನಾನು ಮಾತಾಡ್ಕೊಂಡು ಬರ್ತೀನಿ. ಸರಿ. ರಾಮಾಚಾರಿ ದೂರ ಹೋದ ಅನ್ಸತ್ತೆ, ಕೇಳಿಸಲ್ಲ. ಹೇಳಿ ರಾಮಾಚಾರಿ ಅವರೇ. ಆಗ್ತಿಲ್ಲ ಶೈಲು ಅವರೇ, ತುಂಬಾ ದುಃಖ ಆಗ್ತಾ ಇದೆ. ನನ್ನಿಂದ ಒಂದು ತುಂಬಾ ದೊಡ್ಡ ತಪ್ಪಾಗೋಗಿದೆ. ನಿಮ್ಮಿಂದ ತಪ್ಪಾಗೋಕೆ ಹೇಗ್ ಸಾಧ್ಯ? ವಿಧಿ ಮೇಡಮ್, ವಿಧಿ. ನನ್ನಿಂದ ನಮ್ಮ ಆಫೀಸ್ನಲ್ಲಿ ಒಂದು ಹುಡುಗಿ ಕಣ್ಣು ಹೊರಟೋಗಿದೆ. ಖುಷಿ ಖುಷಿಯಾಗಿ ಹಕ್ಕಿ ತರ ಹಾರಾಡ್ತಿದ್ದ ಹುಡುಗಿ ಈಗ ಬೇರೆಯವ್ರ ಸಹಾಯ ತಗೊಂಡೇ ಬದುಕೋ ಹಾಗಾಗೋಗಿದೆ. ಇದನ್ನ ನೋಡ್ಕೊಂಡು ಸಹಿಸಕ್ ಆಗ್ತಾ ಇಲ್ಲ ಮೇಡಮ್ ನನಗೆ. ಪಾಪ ರಾಮಾಚಾರ್ಯಗ್ ನನ್ಗೆ 5 ದಿನ ಕಣ್ಣು ಹೋಗಿದ್ದಕ್ಕೆ
ಇಷ್ಟು ಬೇಜಾರಾಗಿದ್ದಾನೆ. ಇನ್ ಲೈಫ್ ಲಾಂಗ್ ಕಣ್ಣು ಹೋದ್ರೆ ಎಷ್ಟು ಒದ್ದಾಡ್ತಾನ. ಇಷ್ಟು ಸಾಕು ಅವನಿಗೆ ನನ್ನ ಮೇಲೆ ಒಳಗೆ ಎಲ್ಲೋ ಒಂದ್ ಕಡೆ ಪ್ರೀತಿ ಇದೆ ಅಂತ ಹೇಳೋಕೆ. ಯಾರ ಹುಡುಗಿ? ಚಾರು ಅಂತ. ಅದೇ ಆಫೀಸ್ನಲ್ಲಿ ನನ್ನ ಪ್ರೀತ್ಸು ಪ್ರೀತ್ಸು ಅಂತ ತಲೆ ತಿಂತ ಇದ್ಲು ಅಂತ ಹೇಳಿದ್ನಲ್ಲ, ಅದೇ ಹುಡುಗಿ. ಹೌದಾ? ಇವತ್ತು ಆಫೀಸ್ ಕಡೆಯಿಂದ ಫ್ಯಾಕ್ಟ್ರಿ ವಿಸಿಟ್ಗೆ ಹೋಗಿದ್ದಾಗ ಆ ಹುಡುಗಿ ಹಿಂದಿಂದ ಬಂದು ನನ್ನ ಪ್ರೀತಿಸ್ತೀನಿ ಅಂತ ಹೇಳೋವರೆಗೂ ನಾನು ನಿನ್ನ ಬಿಡಲ್ಲ ಅಂತ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಲು ಮೇಡಮ್. ನಾನು ಬಿಡಿಸ್ಕೊಳಕ್ ಬರ್ದಲ್ಲ ಅವಳನ್ನ ತಳ್ಳಿಬಿಟ್ಟೆ. ಅವಳು ಹೋಗಿ ಯಾವುದೋ ಕೆಮಿಕಲ್ ಮೇಲೆ ಬಿದ್ದು ಅದು ಬ್ಲಾಸ್ಟ್ ಆಗಿ ಅವಳು ಕಣ್ಣೇ ಕಳ್ಕೊಂಡಿದ್ದಾಳೆ. ನನ್ನಿಂದ ಈ ತಪ್ಪಾಗೋಯ್ತಲ್ಲ ಅಂತ ತುಂಬಾ ನೋವು ಆಗ್ತಾ ಇದೆ ಮೇಡಮ್. ಅದಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ನೀವೇನ್ ಬೇಕು ಅಂತ ಮಾಡಿದ್ದಲ್ವಲ್ಲ, ಆಕ್ಸಿಡೆಂಟ್ ಆಗಿದೆ, ನೀವು ಜವಾಬ್ದಾರರಲ್ಲ. ಏನೇ ಆದ್ರೂ ತಪ್ಪು ನನ್ನ ಕಡೆಯಿಂದಾನೆ ಆಗಿರೋದಂತೂ ಸತ್ಯ. ಸದ್ಯಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗದೆ ಅವ್ರನ್ನ ನಮ್ಮನೆ ಕರ್ಕೊಂಡ್ ಬಂದಿದ್ದೀನಿ. ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಒಂದ್ ದಾರಿ ಇದೆ. ಏನು? ಆ ಹುಡುಗಿ ನಿಮ್ ಪ್ರೀತಿ ಹಂಬಲ್ಸಿ ಈ ಪರಿಸ್ಥಿತಿಗೆ ಬಂದಿದ್ದಾಳೆ. ಪರ್ಮನೆಂಟ್ ಆಗಿ ಅಲ್ದಿದ್ರು ಅಲ್ಲಿರೋಷ್ಟು ದಿನ ಅವಳ ಪ್ರೀತಿಯಿಂದ ನೋಡ್ಕೊಳ್ಳಿ. ಅವಳ ಮನ್ಸಕ್ ನೋವು ಮಾಡ್ಬಿಡಿ. ನಿಮಗ್ ಪ್ರೀತಿ ಇಲ್ಲ ಅಂತ ಗೊತ್ತು. ನಾನೇನು ಅವಳ ಜೊತೆ ಕಮಿಟ್ ಆಗಿ ಅಂತ ಹೇಳ್ತಾ ಇಲ್ಲ. ನಮ್ ಶತ್ರುಗಳೇ ಆಗ್ಲಿ, ಈ ಪರಿಸ್ಥಿತಿಲಿದ್ರೆ ನಾವ್ ಸಹಾಯ ಮಾಡ್ಬೇಕು. ಅವಳಿಗೆ ಕಾಳಜಿ ತೋರಿಸಿ. ಮೊದ್ಲೇ ನೊಂದಿದ್ದಾಳೆ, ಇನ್ನೂ ನೋಯಿಸ್ಬೇಡಿ. ಅವಳು ಹುಷಾರಾಗೋವರೆಗೂ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರಿಂದ ಯಾರಿಗೂ ತೊಂದರೆ ಆಗಲ್ಲ ರಾಮಾಚಾರ್ಯ ಅವರೇ. ಇದೆಲ್ಲ ಕರ್ಮಫಲ ಅಂತಾರಲ್ಲ ಅದು. ನಿಮಗೂ ಆ ಹುಡುಗಿಗೂ ಏನೋ ಋಣ ಬಾಕಿ ಇರಬಹುದು. ಅದಕ್ಕೆ ಒಬ್ರಿಂದೊಬ್ರು ನಗ್ತೀರಾ, ಅಳ್ತೀರಾ, ಏನೋ ನೋವು ಅನುಭವಿಸ್ತೀರಾ. ಈಗ ಜೊತೆಗಿರೋಷ್ಟಿನ ಕಾಳಜಿ ತೋರಿಸಿ ನಿಮ್ ಋಣ ತೀರಿಸ್ಕೊಳ್ಳಿ. ಆತರ ಮಾತಾಡಿದ್ಮೇಲೆ ಏನೋ ಒಂಥರ ಸಮಾಧಾನ ಆಯ್ತು. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ. ಶುಭರಾತ್ರಿ. ಶುಭರಾತ್ರಿ.